ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಧನಿಯ ಪುಡಿ ಮಾಡೋದು ಹೇಗೆ ಮನೆಯಲ್ಲಿ ಹಳ್ಳಿ ಸ್ಟೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋ ಬನ್ನಿ. ನೋಡಿ, 2 ಕೆಜಿಯಷ್ಟು ಧನಿಯ ತೊಗೊಂಡಿದ್ದೀನಿ ನಾನು. 2 ಕೆಜಿ ಧನಿಯಾಗೆ 1 ಕೆಜಿಯಷ್ಟು ಕಡಲೆಕಾಳು, 200 ಗ್ರಾಮ್ ಖಾರದ ಮೆಣಸಿನ್ಕಾಯಿ, 200 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಅರಶಿನ ಕೊಂಬು 100 ಗ್ರಾಮು, ಒಂದು 5-6 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇವಾಗ ಧನಿಯ ಎಣ್ಣೆ ಹಾಕ್ದಿರ ನೀಟಾಗೆ ಒಂದು ದಪ್ಪ ತಳ ಇರೋ ಬಾಣಲಿಗೆ ಹುರ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ನಾನು ದಪ್ಪ ತಳ ಇರೋ ಪಾನ್ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಧನಿಯ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದು ಮಟನ್ ಸಾಂಬಾರ್ಗೆ ಕಡಲೆಕಾಳು ಮತ್ತು ಹುಳ್ಳಿಕಾಳು, ಹೆಸರುಕಾಳು, ಮಸಾಲೆ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಬೇಳೆ ಸಾಂಬಾರ್ಗೆಲ್ಲ ಹಾಕೋಕ್ಕಾಗಲ್ಲ. ನಾನು ತೋರಿಸ್ತಾ ಇರೋದು ಬರೀ ನಾನ್ ವೆಜ್ಗೆ. ಅದರಲ್ಲಿ ನಾವು ಕಡಲೆಕಾಳು, ಹುಳ್ಳಿಕಾಳು ಅದಕ್ಕೆಲ್ಲ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಈ ಪೌಡ್ರು. ಇವಾಗ ನೋಡಿ, ಇದು ಧನಿಯ ಆಗಿದೆ, ಅಂದರೆ ಕಲರು ಚೇಂಜ್ ಆಗಿದೆ. ಇವಾಗ ಇದನ್ನು ಒಂದು ದೊಡ್ಡ ಕ್ಯಾನ್ ಹಾಕ್ಕೊಳ್ತೀನಿ. ಎಲ್ಲ ಧನಿಯನೂ ಇದೇ ಥರ ಹುರ್ಕೊಂಬಿಡೋಣ. ಇವಾಗ ಸ್ವಲ್ಪ ಸ್ವಲ್ಪನೇ ಹುರ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಧನಿಯ ಫುಲ್ಲು ಹುರಿದಿದ್ದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆಕಾಳು ಹಾಕ್ಕೊಂಡು ಮೋಸ್ಟ್ಲಿ ಅನ್ನೋದು ಹುರ್ಕೊಂಬಿಡೋಣ. ಯಾವ ರೀತಿ ಎಣ್ಣೆ ಹಾಕೋಂಗಿಲ್ಲ. ಇದು ಸಾಂಬಾರು ಪುಡಿ ನಾನು ಮಾಡ್ಕೊಳ್ತಾ ಇರೋದು. ಇವಾಗ 1 ವರ್ಷ ಬರುತ್ತೆ, ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಈ ಧನಿಯ ಪುಡಿ ತುಂಬ ಸಕ್ಕತ್ತ ಟೇಸ್ಟ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು ಧನಿಯ ಪುಡಿ. ನೋಡಿ, ಕಡಲೆಕಾಳು ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತಕ್ಕೋಬಿಡೋಣ. ನೆಕ್ಸ್ಟ್ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹುರ್ಕೋಬೇಕು. ಮತ್ತು ನೋಡಿ, ಕಡಲೆಕಾಳು ಈ ಥರ ಬಾಯಿ ಬಿಟ್ಕೊಂಡಿದೆ ಅಂತಂದರೆ ಕಡಲೆಕಾಳು ಸಾಂಬಾರು ಪುಡಿಗೆ ಚೆನ್ನಾಗಿ ಬರುತ್ತೆ. ನೀವು ಹೈ ಫ್ಲೇಮ್ ಮಾಡ್ಕೊಂಬಿಟ್ಟು ಕಪ್ಪಾಗ್ಬಿಟ್ಟೆ ಚೆನ್ನಾಗಿ ಬರೋಲ್ಲ ಸಾಂಬಾರು ಪುಡಿ. ಯಾಕಂದರೆ ಇದನ್ನು ವರ್ಷಾನ್ ಬಗ್ಗೆ ಸ್ಟೋರ್ ಮಾಡ್ಕೊಳ್ತೀವಲ್ಲ, ಅದರಿಂದ ನಾವು ನಿಧಾನಕ್ಕೆ ಕೈ ಆಡ್ತಾ ಆಡ್ತಾ ಹುರ್ಕೋಬೇಕು. ನೋಡಿ, ಇವಾಗ ಆಗಿದೆ ಇದು. ನೋಡಿ, ಇವಾಗ ಇದಕ್ಕೆ ಒಳಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಮತ್ತು ಕೈ ಆಡ್ತಾನೆ ಇರಿ, ಆವಾಗ ಗರಿಗರಿಯಾಗೂ ಆಗುತ್ತೆ. ಒಣಗಿದ ಮೆಣಸಿನ್ಕಾಯಿ ನಾನು ಆಲ್ರೆಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈ ಥರ ಹುರಿದು ಹುರಿದು ತಗೋಬಿಡೋಣ. ಎಣ್ಣೆ ಯಾವುದಕ್ಕೂ ಹಾಕ್ಕೊಳ್ಳೋಂಗಿಲ್ಲ. ನೋಡಿ, ನಾವು ಇವಾಗ ಕಾತಿರೋ ಪಾನ್ಗೆನೆ ಅರಶಿನ ಕೊಂಬನ ಚಿಕ್ಕ ಚಿಕ್ಕದಾಗ ನೋಡಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೇ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಬಿಸಿಗೆನೆ ಇದಾಗುತ್ತೆ, ಇದು ರೋಸ್ಟ್ ಆಗುತ್ತೆ. ನೋಡು, ಉರ್ದಿರೋ ಅಂತ ಅರ್ಶಿನ ಕೊಂಬು ಹಾಕ್ಕೊಂಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಉರ್ದಿರೋದನ್ನ ಒಂದು ಚಿಕ್ಕ ಕ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯ ಕಡಲೆಕಾಳು ಉರ್ದಿರೋದನ್ನ ನೋಡಿ ಈ ದೊಡ್ಡ ಕ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಉರ್ದಿರೋ ಅಂತ ಅರ್ಶಿನ ಕೊಂಬು ಮತ್ತು ಚಕ್ಕೆನ ಇದಕ್ಕೆ ಹಾಕ್ಕೊಂಡು ಬೀಸ್ಕೊಂಬಂದು ನಿಮಗೆ ಹೇಗಾಗಿದೆ ಪೌಡ್ರು ಅಂತ ತೋರಿಸ್ತೀನಿ. ಇವಾಗ ಇದು ಆರದ್ಮೇಲೆ ನಾನು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬರ್ತೀನಿ. ಮಿಷಿನಿಂದ ಸಾಂಬಾರು ಪುಡಿ ಇವಾಗ ಮಾಡಿಸ್ಕೊಂಬಂದಿದ್ದಾಗಿದೆ ಧನಿಯ ಪುಡಿ. ಇವಾಗ ಇದನ್ನು ನ್ಯೂಸ್ ಪೇಪರ್ ಮೇಲೆ ಹಾಕಿ ಆರಿಸಿ ಡಬ್ಬಿಗೆ ಎತ್ತಿಟ್ಕೊಳ್ಳೋಣ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.